ಪ್ರಾಣೇಶ್ವರಂ ಕಿಂ ಕರ್ತವ್ಯ ವಿಮುಖಳಾಗದೆ ಲೋಕದ ವ್ಯವಹಾರದ ಕಡೆಗೆ ಲಕ್ಷ್ಯವನ್ನಿರಿಸಬೇಕು ಅಂತಾದ್ರೆ ಮೇಲ್ಪಂಕ್ತಿಯಲ್ಲಿರಬಹುದಾದಂತಹ ನಾವುಗಳು ಪ್ರತಿಯೊಬ್ಬರಿಗೂ ವಿಶೇಷವಾದಂತಹ ಬಲವನ್ನು ಹೊಂದಿ ಬದುಕಬೇಕು ಅಂತಾದ್ರೆ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಕಾಯಕವು ಪ್ರತ್ಯೇಕವಾದದ್ದೇ ಇದೆ. ನೀನದನ್ನು ಅನುಸರಿಸಿಕೊಂಡು ಬಂದಿದ್ದಿ. ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಗಂಡನಲ್ಲಿ ದೇವರನ್ನು ಕಾಣುತ್ತಾರೆ, ನೀನು ಹಾಗಲ್ಲ, ದೇವರನ್ನೇ ಗಂಡನನ್ನಾಗಿ ಪಡೆದುಕೊಂಡಂತಹವಳು ನೀನು. ಹೌದು, ನಿನ್ನದಾದಂತಹ ಈ ಭಕ್ತಿ ಏನುಂಟು, ಭಾವ ಏನುಂಟು, ಅದಕ್ಕೆ ನಾನು ಸಂತೃಪ್ತವನ್ನು ಹೊಂದಿದ್ದೇನೆ. ಹಾಗಾಗಿ ಅನುಕೂಲಕರವಾದಂತಹ ವಾತಾವರಣ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಾದ್ರೆ ಅದಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದ್ದು ಅಷ್ಟೇ ಅವಶ್ಯವಾಗಿದೆ. ಹಾಗಾಗಿ ಸಂತೋಷವಾಗಿದೆ, ನನಗೂ ಮಹತ್ತರವಾದಂತಹ ಕಾರ್ಯ ಇದೆ, ಅದನ್ನು ಪೂರೈಸಿಕೊಂಡು ಬರುವುದಕ್ಕಿದ್ದೇನೆ. ಹಾಗಾಗಿ ನೀನು ನಿನ್ನದಾದಂತಹ ವಿಶೇಷವಾದ ನೆಲೆಯೊಂದಿಗೆ ಅಲ್ಲ, ವಿಶೇಷವಾದಂತಹ ಕಾಯಕದ ಒಂದಿಗೆ ಕಾಣಿಸಿಕೊಳ್ಳಬೇಕು ಅಂತ ನನ್ನ ಇಚ್ಛೆ. ಅಮಮ ಮಜನಕೆ ಸಮಯ ತಾಯಿಯಾಗಿ ಆಲೋಚಿಸುತ್ತಾ ಇಲ್ಲಿ ನಿಂತರೆ ಸಮಯ ಯಾವುದು? ಈಗ ನಾನು ಎಂದಿನಂತೆ ಸ್ನಾನಗಳನ್ನು ಪೂರೈಸುವಂತಹ ಸಮಯವಾಗಿದೆ, ಆದರೆ ಶರೀರಕ್ಕೊಂದು ರೀತಿಯ ಆಯಾಸ ಮಾತ್ರವಲ್ಲದೆ ಬೆವರಿದಂತಹ ಶರೀರ. ಸರಿ, ಈ ಬೆವರಿ ಇಳಿಕೆಯನ್ನು ಏನಾದರೂ ಒಂದು ಮಾಡುವುದರ ಮೂಲಕ ಲೋಕಕ್ಕೊಂದು ಹೊಸ ಸೃಷ್ಟಿಯನ್ನು ಕೊಡಬೇಕು ಅಂತ ಮನದಲ್ಲಿ ಸಂಕಲ್ಪಿಸಿಕೊಂಡೆ. ಅದಕ್ಕಾಗಿ ಮೃತ್ತಿಕೆಯನ್ನು ಮತ್ತು ಮರಳನ್ನು ಸೇರಿಸಿ ಚಂದದ ಒಂದು ಬೊಂಬೆಯ ನಿರ್ಮಾಣದಂತೆ ಮಗುವೊಂದನ್ನು ನಿರ್ಮಿಸಿದೆ, ಆದರೆ ಜೀವಶೂನ್ಯವಾಗಿದೆ. ಇದಕ್ಕೊಂದು ಜೀವಕಳೆಯನ್ನು ಕೊಡಬೇಕಲ್ಲ, ಅದಕ್ಕಾಗಿ ಈಗಿಂದೀಗಲೇ ಜೀವಕಳೆಯನ್ನು ಕೊಟ್ಟುಬಿಡುತ್ತೇನೆ. ಸೃಷ್ಟಿ ಹೇಗಾಯಿತು ಮಲ್ಲಿಯ ಮಗನೇ? ಮೈ ಬೆವರಿಳಿತು ಮಾತ್ರವಲ್ಲ, ಕಣ್ಣಿಗೆ ಕಾಣುವಂತಹ ಮಣ್ಣನ್ನು ಸೇರಿಸುವುದರ ಮೂಲಕ ರೂಪವೊಂದನ್ನು ಕೊಟ್ಟದ್ದು ಮಾತ್ರವಲ್ಲ, ನಿನಗೆ
ಪ್ರಾಣವನ್ನು ನಾನು ತಗೊಳ್ಳಿದ್ದೇನೆ, ಅದಕ್ಕಾಗಿ ನನ್ನ ಮಗನೆಂದೇ ನೀನು ಕರೆಯಲ್ಪಡಬೇಕು. ಆದರೆ ನಿನ್ನ ಸೃಷ್ಟಿಗೊಂದು ಬಲವಾದ ಕಾರಣವುಂಟು. ನೋಡು ಕಂದ, ನಿನ್ನ ತಾಯಿಯಾಗಿರುವಂತಹ ನಾನು ಯಾವತ್ತೂ ಸ್ನಾನಗೃಹವನ್ನು ಸೇರುವಾಗ ಕಾವಲಿರಬೇಕು ಯಾರಾದರೂ ಎನ್ನುವಂತಹ ನನ್ನ ನಿರ್ಣಯ. ಆದರೆ ಇಂದಿನ ದಿನ ಕಾವಲಿಗೆ ಯಾರೂ ಇಲ್ಲದ ಕಾರಣ ನಿನ್ನನ್ನು ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ಮಾಡಿದವಳು ನಾನು. ಆದರೊಂದು ಮಗನೇ, ನಾನು ಸ್ನಾನವನ್ನು ಪೂರೈಸಿ ಬರುವವರೆಗೂ ಈ ಬಾಗಿಲಿನಲ್ಲೇ ನೀನು ಕಾಯುತ್ತಿರಬೇಕು. ಅಷ್ಟು ಮಾತ್ರವಲ್ಲ ಕಂದ, ಯಾರೂ ಇಲ್ಲಿ ಪ್ರವೇಶಿಸಿದರೂ ಕೂಡ ಅವರನ್ನು ಒಳಬಿಡಕೂಡದು, ನನ್ನ ಆಜ್ಞೆ ಅಂತ ಹೇಳಬೇಕು. ಕರ್ತವ್ಯವನ್ನು ಮಾಡುತ್ತಾ ಇರು ಮಗ, ಸ್ನಾನವನ್ನು ಪೂರೈಸಿಕೊಂಡು ಬರುತ್ತೇನೆ. ಕಾವಲಿರು ಎನ್ನುವ ಹಾಗೆ ಸ್ನಾನಗೃಹವನ್ನು ಸೇರಿದರೆ
ಬಂದು ನೋಡುತ್ತಿದ್ದರೆ ರುಂಡ ಮುಂಡಗಳೆರಡು ಇಳಿದರೆಯ ಮೇಲೆ ಒರಗಿದ್ದೀಯಲ್ಲ ಮಗನೇ, ಏನಾಯಿತು ಮಗನೇ? ನಿನಗೆ ಯಾರು ಈ ಕೃತ್ಯವನ್ನು ಮಾಡಿದರು? ಶಿವನೇ ಸರ್ವೇಶ್ವರ ಸ್ವಾಮಿ ಏನು ತನ್ನ ಮಗನನ್ನು ಹಾಗೆ ನೀನು ಗೋಗರಿಯುತ್ತಾ ಇದ್ದಿ? ಹೌದು, ಇದು ವಿಚಿತ್ರವಾಗಿ ಹೋಯಿತಲ್ಲ. ನನ್ನ ಮಗನೇ ಈತ, ನಿನ್ನಿಂದಲೇ ಸೃಜಿಸಲ್ಪಟ್ಟವನಿದ್ದಾನೆ. ಹೌದು, ನೀನು ಹೊರ ಹೋಗುವಂತಹ ಕಾಲಕ್ಕೆ ಇವನನ್ನು ಇಲ್ಲಿ ರಕ್ಷಣೆಯಲ್ಲಿ ನಿಲ್ಲಿಸಿ ಹೋದತ್ತ? ಕಾವಲಿರಿಸಿದ ಹೋದವಳು ನಾನು. ನಿನಗೆ ಮಗನಿಲ್ಲ ಅಂತಾದ್ರೆ ಮನಸ್ಸು ಕೇಳುವುದಿಲ್ಲ. ಇಲ್ಲ, ಬೇಕು ನನಗೆ. ದುಃಖ ತಪ್ತಳ ಅಂತಹ ನಿನ್ನ ದುಃಖವನ್ನು ನಿವಾರಣೆ ಮಾಡಬೇಕಾದದ್ದು ಪತಿಯಾದಂತಹ ನನ್ನ ಕರ್ತವ್ಯ. ಮಗುವನ್ನು ಬದುಕಿಸಿ ಕೊಡಿ ಸ್ವಾಮಿ, ನೀವು ಸರ್ವೇಶ್ವರ ಅಲ್ಲ ತಂದೆ. ಯಾರಲ್ಲಿ? ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿದಂತಹ ಯಾವುದೇ ಪ್ರಾಣಿಯ ತಲೆಯನ್ನು ತೆಗೆದುಕೊಂಡು ಬನ್ನಿ. ಸ್ವಾಮಿ, ತಂದಿರ ದೇವ. ಹೃದಯೇಶ್ವರಿ, ಮೃತವಾದಂತಹ ಶರೀರವಿದು. ಶಿರ ಇಲ್ಲ ಅಂತಾದ್ರೆ ಮತ್ತೆ ಬದುಕುವ ಹಾಗಿಲ್ಲ. ಅದಕ್ಕೆ ಬೇಕಾಗಿ ಇದೋ ಇದೋ ಈ ಆನೆಯ ಶಿರವನ್ನೇ ಜೋಡಿಸಿದವನಿಗೆ ಪ್ರಾಣದಾನವನ್ನು ಮಾಡಿದ್ದೇನೆ. ನನ್ನ ಮುದ್ದು ಮಗ ಸ್ವಾಮಿ. ಹೃದಯೇಶ್ವರಿ, ಈ ತೆರನಾಗಬೇಕು ಅಂತ ಸಮಯವೋ ಅಲ್ಲ ನಮ್ಮ ಯೋಚನೆಯ ಬಿಂಬವೋ ಅರ್ಥವಾಗುವುದಿಲ್ಲ. ಆದ್ರೆ ಒಂದುಂಟು, ಇವ ಹೀಗೆ ಇರಬೇಕಾದವನಲ್ಲ. ಭವಿಷ್ಯತ್ತಿನಲ್ಲಿ ಮೊದಲ ಪೂಜೆಯ ಗೊಂಬ ಹೇರಂಬನಾಗಬೇಕು. ಅದಕ್ಕಿಂತಲೂ ಅಧಿಕವಾಗಿ ನಿನ್ನ ಪ್ರೀತಿಯ ಕುಮಾರನಾದ್ದರಿಂದ ಅಂಬಾತರಯ್ಯನೆನ್ನುವಂತಹ ಹೆಸರಿನಿಂದಲೇ ಇವ ಭವಿಷ್ಯದಲ್ಲಿ ನೆಗಳತಿಯನ್ನು ಹೊಂದಲಿ. ಪ್ರತಿಯೊಬ್ಬರನ್ನು ಅನುಗ್ರಹಿಸುವುದಕ್ಕೆ ಬೇಕಾಗಿ ಇವನೇ ಗಣನಾಯಕನಾಗಲಿ. ಜನಾಗಿ ಯಾರು ನೀವುಗಳು?
ಪುರುಷಾರ್ಥವಾಗಿ ಯಾಗವನ್ನು ಮಾಡ್ತಾ ಇರುವವರು. ಯಾಕೆ ಈ ರೀತಿಯಲ್ಲ ತಿನ್ನುವ ವಸ್ತುಗಳನ್ನು ಸುಡ್ತಾ ಇದ್ದೀರಿ? ಹೌದು, ಇಷ್ಟ ಹಾಕಿದ್ರೆ ನಮಗೆ ಸಿಗ್ತದೆ. ಪರಿಮಳ ದ್ರವ್ಯಗಳನ್ನು ಸುಡ್ತಾ ಇದ್ದೀರಿ, ಏನು ನೀವು ಮಾಡ್ತಿರೋದು? ಹೋಮ ಯಾ ಪಾಪಿಗಳೇ, ಯಾ ಸನ್ಯಾಸಿಗಳೇ, ಯಾ ಋಷಿಮುನಿಗಳೇ, ನಿಮ್ಮನ್ನು ಹೇಗೆ ಬಿಡುವುದಿಲ್ಲ? ನಿಮ್ಮ ಎಂಬ ಹಾಗೆ ತಿಳಿಯದೆ ನಿನ್ನ ಜೊತೆಯಲ್ಲಿ
ಕಾದಾಟವನ್ನು ಮಾಡುವ ಹಾಗಾಯಿತು. ಪರಿಮಾರ್ಥನೆ ಏನು ಎನ್ನುವುದನ್ನಾಗಿ ಕೇಳಿದ ಕ್ಷಣ ಗಣಪನಿಂದ ನಿನಗೆ ಪರಿಮಾರ್ಜನೆ ಆಗುತ್ತದೆ, ಅವನ ಕರಸ್ಪರ್ಶದಿಂದ ನಿನ್ನ ಪಾಪ ವಿಮೋಚನೆ ಆಗುತ್ತದೆ ಎಂಬ ಹಾಗೆ ಹೇಳಿದ್ರು. ಮುನಿಗಳ ಮಾತನ್ನು ಕೇಳಿ ಈ ಭೂಲೋಕಕ್ಕೆ ಬಂದೆ. ತಂದೆಯೇ, ನೀ ಗಣಪ ದೇವರು ಎನ್ನುವುದನ್ನು ಈ ಕಾಲಕ್ಕೆ ಅರ್ಥವಿಸಿಕೊಂಡೆ. ಪ್ರಭುವೇ, ಏನು ನನ್ನನ್ನು ಕೊಲ್ಲುವೆಯ? ನನ್ನನ್ನು ಕೊಂದು ನೀ ಏನು ಸಾಧಿಸುವುದಕ್ಕುಂಟು ಹೇಳು, ಆದ್ರೆ ನನ್ನ ಆಶೆಯನ್ನು ನೀನು ನಡೆಸಿಕೊಡ್ತೀಯಾ? ನನಗೊಂದು ಆಶೆ ಇದೆ, ನಿನ್ನ ಪಾದ ಸೇವೆಯನ್ನು ಮಾಡಬೇಕು. ಅನವರತವೂ ನಿನ್ನ ಪಾದದ ಪಡದಲ್ಲಿ ನಾ ಬಿತ್ತು ಸೇವೆಯನ್ನು ಮಾಡ್ತಾ ಇರಬೇಕು ಎಂಬ ಹಾಗೆ ಆಸೆಯನ್ನು ಪಟ್ಟಿರುವೆ. ಆಸೆಯನ್ನು ನೆರವೇರಿಸುವೆಯಾ ತಂದೆ? ಯೋಚನೆ ಮಾಡಬೇಕಾಗಿಲ್ಲ. ಅದು ಶಾಪಗ್ರಸ್ತನಾಗುವ ನನ್ನಿಂದ ಶಾಪ ವಿಮೋಚನೆ ಒಳಪಟ್ಟವ ನೀನು. ನನ್ನ ಕಾಲ ಬಳಿಯಲ್ಲಿತ್ತು, ಸದಾ ಕಾಲ ಸೇವೆ ಮಾಡುವಂತ ಯೋಗ ಬೇಕು ಅಂತ ನೀನು ಕೇಳ್ತಾ ಇದೀಯ. ಇಷ್ಟರವರೆಗೆ ಗಣಪನಿಗೆ ಸರಿಯಾಗಿರುವಂತ ಒಂದು ವಾಹನವಿರಲಿಲ್ಲ. ಇನ್ನು ಮುಂದಕ್ಕೆ ನಿನ್ನನ್ನು ಕರೆದು ಅದು ನಿನ್ನಿಂದಲೇ ವಾಹನವನ್ನು ನಿರ್ಮಿಸ್ತೇನೆ. ಇನ್ನು ಮುಂದೆ ಮೂಷಿಕ ವಾಹನ ಗಣಪನಾಗಿದ್ದಕ್ಕೆ ಸಾಧ್ಯ ಇದೆ. ಇದು ಕಾನೋ
ಈ ಪ್ರದೇಶದಲ್ಲಿ ಹೊಸ ನಗರವನ್ನು ಕಟ್ಟಿ ಅಳೆದುಳಿದಂತಹ ರಕ್ತದಲ್ಲ ನೆರಹಿ ಅವರಿಗೆ ನಾಯಕನಾಗಿ ಅಗ್ನಿಮುಖ ಎಂಬ ಹಾಗೆ ನಗಂತೆಯನ್ನು ಪಡೆದವನಿದ್ದೇನೆ. ಅದು ಸಾಧನೆ ಎಂಬುದು ವೇದನೆಯಾಗಬಾರದು, ಶೋಧನೆಯ ಮುಖಾಂತರ ಪ್ರಪಂಚಕ್ಕೆ ಬೋಧನೆಯಾಗಬೇಕು ಎಂಬ ಸದುದ್ದೇಶವನ್ನು ಇರಿಸಿದಂತ ನಾನು ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ಲೋಕ ಅದೇ ಲೋಕ ಅಲ್ಲಿ ಅರಸರಂತಹ ಸುರಾಪರನ್ನು ಮಾಡಿದಾಡಿಸಿ ಅಲ್ಲಿಯ ಪದವಿಯನ್ನು ಪಡೆಯಬೇಕೆಂಬ ಹಾಗೆ ಇಚ್ಛೆಪಟ್ಟವನಿದ್ದೇನೆ. ಹಾಗಾಗಿ ನಾನೊಬ್ಬನೇ ಹೋಗುದಲ್ಲ, ನನ್ನ ಮಂತ್ರಿಯಾದಂತಹ ವಜ್ರದಂತ ಇದ್ದಾನೆ. Thank you.
Thank you.
ಅಪವಿತ್ರನಾದಂತಹ ಪ್ರಾಣಿ ಇಲ್ಲಿ ವಾಹನನಾಗಿ ನಿನ್ನ ದೇಹ ನೋಡಿದ್ರೆ ಆ ಪ್ರಾಣಿಗೆಂದು ಸಣ್ಣದು, ವಾಹನಕ್ಕೂ ಸಾಮ್ಯತೆ ಇಲ್ಲದಿಗೆ ಮೃಗ ಶಿರ, ಆನೆಯ ಶಿರ, ಮಾನವನ ಮುಂಡ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇಂತಹ ನೀನು ಮೂರು ಲೋಕಾಧೀಶನಾದಂತಹ ಒಂದನ್ನೇ ಇದ್ದಿ. ಇದು ನಾನೇ ಅಗ್ನಿಮುಖನಾಗಿದ್ದೇನೆ. ಈ ಅಗ್ನಿ ಜ್ವಾಲೆಯಿಂದ ನಿನ್ನನ್ನು ಕೊಂದೇನು. ಅಗ್ನಿಮುಖನೇ ಏನು ಲೋಕದ ಶಾಸ್ತ್ರಗಳಿಗಾಗಿ ವಿಗ್ರಹ ನಿವಾರಕನಾಗಿರುವ ನಾನು ನಿನ್ನನ್ನು ಕೊಂದು ಲೋಕಕ್ಕೆ ಶಾಸ್ತ್ರ. ಯಾವುದೇ ಶುಭ ಕಾರ್ಯಗಳು ಮಾಡಬೇಕಿದ್ರು ಆ ಗರಿಕೆ ಪ್ರಾಮುಖ್ಯವಾಗಿ ಬೇಕೇ ಬೇಕು. ಅದಿಲ್ಲದೆ ಯಾವುದೇ ಕಾರ್ಯ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಆಗ ಎಲ್ಲವರು ಶಾಂತಿ. ಮೊದಲ ಪೂಜೆಯ ಗರಿ ಕೊಂಬಾತ ಎಂಬ ಹಾಗೆ ಹರಸಿದ್ರು. ಅದಕ್ಕನುಸಾರವಾಗಿ ಭಕ್ತ ಕೋಟಿಗಳು ಈ ಹೊತ್ತು ಗಣೇಶನನ್ನು ಆರಾಧಿಸ್ತಾ ಇದ್ದಾರೆ. ಅವರು ಕೊಟ್ಟಿರುವಂತ ಕಬ್ಬು, ಕಡಬು, ಎಳ್ಳು ಹಾಗೆ ಚಕ್ಕುಲಿ ಮೋದಕವೇ ಮೊದಲಾಗಿರುವ ಆ ವಸ್ತುಗಳನ್ನೆಲ್ಲ ತಿಂದು ಹೊಟ್ಟೆ ಭಾರವಾಗುತ್ತಾ ಇದೆ. ಹಾಗೇನು ನಡೆಯುವುದಕ್ಕೆ ಆಗುವುದಿಲ್ಲ. ಕೈಲಾಸಕ್ಕೆ ಹೋಗಬೇಕಲ್ಲ. ಹೇಗಾದರೂ ಮಾಡಿ ಕೈಲಾಸವನ್ನು ಸೇರಿಕೊಳ್ತೇನೆ ನೋಡಿ.
ಔಷಧಿಗೆ ನಾನು ಅದೀಪ ಹೌದಲ್ಲ. ಇದು ರಾತ್ರಿಯ ಕಾಲ, ಇವತ್ತು ಚತುರ್ಥಿ ಬೇರೆ, ಸ್ವಲ್ಪ ಸಂಚಾರ ಮಾಡು ನೋಡುವ. ಎಲ್ಲರ ಮನೆಗೆ ಹೋಗಿ ತಿಂದು ಬರ್ತಾ ಇದ್ದಾರೆ. ಪಾಪ ನೋಡಿ ಅವನೊಂದು ಅವಸ್ಥೆ. ಆ ಮೂಷಿಕಕ್ಕೆ ನೋಡಿ, ನಡಿಲಿಕ್ಕಾಗುವುದಿಲ್ಲ, ಅಷ್ಟು ಸಣ್ಣ ಪ್ರಾಣಿಯಲ್ಲಿ ಹೋಗ್ತಾ ಇದ್ದಾರೆ. ಏ ಗಣಪ, ನಿನಗೇನು ಸರಿ ಇಲ್ವೇನೋ, ಹೀಗೆ ಹೋಗ್ತಾ ಇದ್ದೀಯಲ್ಲ, ಇವನನ್ನು ಹಾ.
ತಿಳಿಗೆ ಹೇಳಿ ಹೇಳಿ ಏನಂದಯ್ಯ ಕಾಂತಿಯಲಿ ಚೌತಿಯ ದಿನದಂದು ಭಕ್ತರು ಕೊಟ್ಟಿರುವಂತಹ ಮುಷ್ಟಾನ್ನ ಭೋಜನವನ್ನು ಉಂಡು ಎತ್ತು ನಿತ್ತು ನಡೆಯುವುದಕ್ಕಾಗದೇ ಇದ್ದಾಗ ನನ್ನನ್ನು ಪರಿಹಾಸ್ಯ ಮಾಡಿದೆಯಾ? ಸರಿಯಾಗಿರುವ ಶಾಸ್ತ್ರಿಯನ್ನು ಅಪಮಾನ ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟೆ. ಆದರೆ ಈ ಶಿಕ್ಷೆಗೆ ಪರಿಮಾರ್ಜನೆ ಇಲ್ವೇ, ಶಾಪ ವಿಮೋಚನೆ ಇಲ್ವೇ ತಂದೆ? ನಿನಗೆ ವಿಮೋಚನೆ ಚಂದ್ರಮ್ಮ, ದೀರ್ಘ ದ್ವೇಷವನ್ನು ಇಟ್ಟುಕೊಳ್ಳುವ ಗಣಪನಲ್ಲ, ಶಿವಸುತನಲ್ವೇ ನೀನು? ಕ್ಷಣಕ್ಕೆ ನಾನು ಸಿಟ್ಟುಕೊಂಡೆ, ಮುನಿದು ಶಾಪವನ್ನು ಕೊಟ್ಟೆ. ಕೊಟ್ಟಿರುವಂತಹ ಶಾಪವನ್ನು ಯಾವ ಕಾಲಕ್ಕೂ ಹುಸಿಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಕೊಟ್ಟಿರುವ ಶಾಪದ ವಾಕ್ಯದಂತೆ ನೀನು ಕಷ್ಟವನ್ನು ಅನುಭವಿಸಲೇಬೇಕು. ಅದು ನೀನು ಕ್ಷಯ ಹೊಂದು ಎಂಬ ಹಾಗೆ ಹೇಳಿದನಲ್ಲ, ಅದಕ್ಕೊಂದು ಪರಿಮಾರ್ಜನೆಯನ್ನು ಕೊಡೋಣ. ಹೇಗೆ ಅತಿಯಾಗಿರುವಂತಹ ಸೌಂದರ್ಯ ಕ್ಷಯಿಸಿತು ಎಂದ ಮಾತ್ರಕ್ಕೆ ನೀನು ದುಃಖಿಸಬೇಕಾಗಿಲ್ಲ. 15 ದಿವಸ ಕ್ಷಯ, 15 ದಿವಸಗಳವರೆಗೆ ವೃದ್ಧಿ. ಹುಣ್ಣಿಮೆಯ ದಿನದಂದು ಪೂರ್ಣ ಕಳೆಯಿಂದ ಲೋಕಕ್ಕೆ ನೀನು ಬೆಳಕಾಗಿ ಬೆಳಗಬೇಕು. ಸರಿ, ಆಕಾಶದಲ್ಲಿ ಪೂರ್ಣ ಚಂದ್ರಮನಾಗಿ ನೀನು ರಂಜಿಸುವುದಕ್ಕಿದ್ಯ, ಧೈರ್ಯಸ್ಥನ. ಚಂದ್ರಮ ದೇವಾ, ಅದು ಗಣೇಶನನ್ನು ಮೊದಲು ಯಾರು ಆರಾಧಿಸ್ತಾರೋ ಅಂಥವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರುವುದಕ್ಕೆ ಸಾಧ್ಯ ಇಲ್ಲ ಎಂಬುದಕ್ಕೆ ಮೂಷಿಕಾಸುರ ಸಾಕ್ಷಿಯಾಗಿದ್ದಾನೆ. ಆಮೇಲೆ ಬಾಲಾಸುರ ಕಾರಣೀಕರ್ತನಾದ. ಈ ಮೂಲಕವಾಗಿ ಲೋಕಕ್ಕೆ ಕಲ್ಯಾಣವಾಗಿದೆ, ಮಂಗಲವಾಗಿದೆ ಅಲ್ವೇ ದೇವರೇ? ಗರಿಗೆಗೆ ಒಂದು ಒಳ್ಳೆಯ ಮಹತ್ವವನ್ನೇ ನೀನು ಕೊಟ್ಟೆ. ಮುಂದಕ್ಕೆ ನನ್ನ ಕಿರಣಗಳು ಅದರ ಸ್ಪರ್ಶ ಮಾಡುತ್ತವೆ. ಮಾಡುವುದು ಮಾತ್ರವಲ್ಲ, ಅದನ್ನು ನಿನಗೆ ಸಮರ್ಪಿಸಿದ್ರೆ ಅದರಿಂದ ಮುಕ್ತಿಯನ್ನು ನೀನೇ ಕೊಡುವ. ಅದ್ಭುತ ಗಾತ್ರ Yeah.